ಬಂಧುಗಳೇ, ಇವತ್ತಿನ ದಿನ ಕರ್ನಾಟಕ ರಾಜ್ಯದಲ್ಲಿ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯ ಇದಕ್ಕಾಗಿ ಶ್ರಮಿಸಿರ್ತಕ್ಕಂಥವನು ಬಿ ಎಸ್ ಯಡಿಯೂರಪ್ಪ. ಇವತ್ತಿನ ದಿನ ನಾವೇನೊಂದು ಪುಲ್ವಾಮಾದ ನಂತರ 22 ಕ್ಷೇತ್ರಗಳಲ್ಲಿ ಗೆಲ್ತೇವೆ ಅಂತ ಹೇಳಿದ್ದೋ, ಅದಕ್ಕೂ ಮೀರಿ ಜನರ ಪ್ರೀತಿಯನ್ನು ವಿಶ್ವಾಸವನ್ನು ಗಳಿಸಿದ್ದೇವೆ. ಬಂಧುಗಳೇ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅಪವಿತ್ರವಾದ ಮೈತ್ರಿಯನ್ನು, ಈ ಮೈತ್ರಿ ಸರ್ಕಾರವನ್ನು, ಇವರ ದೋಸ್ತಿಯನ್ನು ತಿರಸ್ಕರಿಸಿ ನನ್ನ ಮಾತಿನಂತೆ ಕರ್ನಾಟಕ ರಾಜ್ಯದ ಜನ ಅವರಿಬ್ಬರಿಗೂ ತಲಾ ಒಂದೊಂದು ಕ್ಷೇತ್ರ, JDSಗೆ ಒಂದು ಕ್ಷೇತ್ರ, ಕಾಂಗ್ರೆಸ್ಗೆ ಒಂದು ಕ್ಷೇತ್ರವನ್ನು ನೀಡಿರುವುದರ ಮುಖಾಂತರ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಸಾಮಾಜಿಕ ನ್ಯಾಯವನ್ನ ರಾಜ್ಯದ ಜನ ಎತ್ತಿ ಹಿಡಿದಿದ್ದಾರೆ. ಇದು ಬಿ ಎಸ್ ಯಡಿಯೂರಪ್ಪನಿಗೆ ತಂದಂತ ಜಯ. ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಬರಬೇಕು ಅಂತಕ್ಕಂತ ಒಂದು ದಿಟ್ಟ ಆದೇಶವನ್ನ ಕರ್ನಾಟಕದ ಜನ ನೀಡಿರುವಂತದ್ದು. ಮುಂದಿನ ಮುಖ್ಯಮಂತ್ರಿ ನಾನೇ. ನೀವೇ ನಿಮ್ಮೆ ಸೇಳ್ಕೊಂಡು ಗೆದ್ರೇನ್ರಿ? ನರೇಂದ್ರ ಮೋದಿ, ನರೇಂದ್ರ ಮೋದಿ ಅಚ್ಚೇದಿನ್ನೋಯಕ ಅಂತ ಅವರೇ ಸೇಳ್ಕೊಂಡು ಗೆದ್ರಲ್ರಿ. ನಾವು ಮೋದಿಯ ಸೇಳ್ಕೊಂಡು ಗೆದ್ದಿಲ್ಲ, ನಾವು ಯಾರೇ ಸೇಳ್ಕೊಂಡು ಗೆದ್ದಿಲ್ಲ. ಅದನ್ನ ನಾವು ಹೇಳ್ತಿರೋಂಥದ್ದು ನಿಮ್ಗೆ ಗೆದ್ದಿಲ್ಲ. ಬಾಕಿನ ರೀತಿಯಾಚೆ ಏನ್ ಕಾವಾದ